ಹಿಂದೂಗಳು ಗಣಪತಿ ಹಬ್ಬ ಮಾಡ್ತಾರೆ, ಮುಸಲ್ಮಾನರು ರಂಜಾನ್ ಮಾಡ್ತಾರೆ, ಎಲ್ಲ ಸೇರಿ ಮಾಡೋ ಹಬ್ಬ ಅಂದ್ರೆ ಇದೇನು? ಹೌದು, ಇದೆಲ್ಲರೂ ನಮ್ಮ ಎಲ್ಲ ಸೋದರರೆಲ್ಲ ಇದ್ದಾರೆ, ಎಲ್ಲ ಸೇರಿ ನಾವು ಆಚರಿಸ್ಕೊಳ್ಳುವಂತ ಒಳ್ಳೆ ಒಳ್ಳೆ ಹಬ್ಬ ಇದು. 75 ವರ್ಷ ಆಯ್ತು ಅಂದ್ರೆ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ, ಬಟ್ ಅಷ್ಟೇ ಖುಷಿ ಆಗ್ತಾ ಇದೆ. ಇದು 75 ವರ್ಷ ಅಂತಂದ್ರೆ ಇಟ್ಸ್ ಬಿಗ್ ಅಚೀವ್ಮೆಂಟ್ ಇನ್ ದಿ ಇನ್ ದಿ ಲೈಫ್ ಟೈಮ್ ಆಫ್ ಇನ್ ದಿ ಹಿಸ್ಟ್ರಿ ಆಫ್ ಎ ನೇಷನ್ ಅಂತ ಅನ್ಬೋದು. ಆ 75 ವರ್ಷದಿಂದ ಸ್ವಾತಂತ್ರ್ಯ ತಂದ್ಕೊಟ್ರಲ್ಲ, ಅದ್ರ ಸಾರ್ಥಕತೆ ಇದೆಯಾ? 75ನೇ ವರ್ಷದ ಅಮೃತ ಸ್ವಾತಂತ್ರ್ಯ ಮಹೋತ್ಸವನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಬೇಕು ಅಂದ್ರೆ ನಾವು ಆರಿಸಿ ಕಳಿಸಿರೋ ಜನಪ್ರತಿನಿಧಿಗಳು ನಮ್ಮ ಕಷ್ಟ ದುಃಖ ದುಮ್ಮಾನಗಳಿಗೆ ಸರಿಯಾಗಿ ಸ್ಪಂದಿಸಬೇಕು. ಎಷ್ಟಿಂದ ಪಡ್ಕೊಂಡಂತವ್ರು ಅಲ್ಲಿ ಕುತ್ಕೊಂಡಿದ್ದಾರೆ 224 ಜನ, ಅದನ್ನ ಪರಿಪೂರ್ಣವಾಗಿ ಮಾಡ್ತಿದಾರ ಅಂತ. ಪ್ರಜಾಪ್ರಭುತ್ವ ಹೋರಾಡಬೇಕು ಅಂತಂದ್ರೆ ನಾವು ಮುಂದೆ ನಿಲ್ಬೇಕು, ವ್ಯವಸ್ಥೆ ಆಗ್ಲಿ, ಎಲ್ಲಿ ತಪ್ಪಿದೆ ಅನ್ನೋದು ನಾವು ಕಂಡುಹಿಡಿಬೇಕು. ಅಲ್ಲ, ನಿರ್ಭೀತಿಯಾಗಿ ಜನ ಓಡಾಡೋ ಅಂತ ವ್ಯವಸ್ಥೆ ಆಗ್ಬೇಕು ನಮ್ಮ ದೇಶದಲ್ಲಿ. ಇನ್ನೂ ನನ್ನ ಆಸೆ, ಒಂದ್ 60ನೇ ವರ್ಷದ ರಾಜಕಾರಣಕ್ಕೂ ಇವತ್ತಿನ ರಾಜಕಾರಣಕ್ಕೂ ಏನ್ ವ್ಯತ್ಯಾಸ ಇದೆ ಅಂತೀರಿ? ವಲಸ ರಾಜಕಾರಣ ಇವಾಗ, ಅವಾಗ ಕ್ಲೀನ್ ರಾಜಕಾರಣ ಇತ್ತು. ಅವತ್ತಿನ ಆಡಳಿತಕ್ಕೂ ಇವತ್ತಿನ ಆಡಳಿತಕ್ಕೂ ಏನ್ ವ್ಯತ್ಯಾಸ ಅಂತೀರಿ? ಸ್ವಲ್ಪ ನ್ಯಾಯ ಧರ್ಮ ಅನ್ನ ಇದಿರೋದು, ಇವಾಗೆಲ್ಲ ಕರ್ಮ ಅನುಭವಿಸ್ತಾ ಇದ್ದೀವಿ. ನೀವು ಸರ್ಕಾರದ ಬಗ್ಗೆ ತೃಪ್ತಿ ಇದೆಯಾ? ಅಂದ್ರೆ ಎಷ್ಟು ಮಾಡಿದ್ರು ತೃಪ್ತಿ ಆಗಲ್ಲ ಮನುಷ್ಯನಿಗೆ, ಯಾಕೆಂದ್ರೆ ಅವ್ರು ಮಾಡೋದೇ ಇಲ್ವಲ್ಲ. ಜೋಬಾಲ್ ಕಾಸಿಲ್ಲ ಅಂದ್ರೆ ದಾಸ ಇನ್ನು ಚುನಾವಣೆ ಮಾಡ್ಬಿಟ್ಟು ವಿಧಾನಸೌಧಕ್ಕೆ ಕಳ್ಸೋರು, ಇವತ್ ಕೋಟಿ ಗಟ್ಲೆ ಇಲ್ಲ ಅಂದ್ರೆ ವಿಧಾನಸೌಧಕ್ಕೆ ಬರಕ್ಕಾಗಲ್ಲ. ಇಟ್ಸ್ ಪಾಸಿಬಲ್, ಸಾಧ್ಯ ಆಗತ್ತಾ? ನೀವೆಲ್ಲ ಮುಂದಕ್ಕೆ ಬರ್ಬೇಕು, ನೀವು ಅಲ್ಲಲ್ಲಿ ಆಗಿರೋ ಮಿಸ್ಟೇಕ್ಗಳು ಎಲ್ಲ ತೋರಿಸ್ತಾ ಇದ್ರೆ ಅವರೆಲ್ಲ ಸ್ವಲ್ಪ ತಿದ್ಕೋಬಹುದು ಅಂತ ಅನ್ಕೊಂಡ್. ಭ್ರಷ್ಟಾಚಾರ ಕಮ್ಮಿ ಆಗ್ಬೇಕು. ವೀಕ್ಷಕರೇ ನಮಸ್ಕಾರ. ಇವತ್ತು ದೇಶಾದ್ಯಂತ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ, ಅಮೃತ ಮಹೋತ್ಸವ. ಇವತ್ತು ವಿಧಾನಸೌಧದ ಮುಂದೆ ಒಂದು ರೀತಿಯ ಜಾತ್ರೆ ಶುರುವಾಗಿದೆ ಅಂತ ಹೇಳ್ಬೋದು. ಜಾತ್ರೆ ಅಂದರೆ ಆಫ್ಟರ್ ಲಾಂಗ್ ಟೈಮ್ ವಿಧಾನಸೌಧದ ಮುಂದೆ ಯಾವ್ದಾರ ಸರ್ಕಾರ ಬಂದಾಗ CM ಪ್ರಮಾಣ ವಚನದಲ್ಲಿ ಜನ ಸೇರ್ತಿದ್ರು, ಅದು ಜನ ಸೇರಿಸ್ತಿದ್ರು. ಆದರೆ ಇವತ್ತು ಜನ ಸ್ವಯಂ ಪ್ರೇರಿತರಾಗಿ ಬೆಂಗಳೂರಿಂದ ನಾನಾ ಮೂಲೆಯಿಂದ ವಿಧಾನಸೌಧದ ಮುಂದೆ ಲಕ್ಷಾಂತರ ಜನ ಸೇರಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಭಾಳಷ್ಟು ಹಿರಿಯ ಜನ ಇದ್ದಾರೆ ಇಲ್ಲಿ. ಸರಿ, ಈ ಜನ ಜಂಗುಳಿಯನ್ನು ಇದೇ ಫಸ್ಟ್ ಟೈಮ್ ನೋಡ್ತಿದ್ದ, ಏನು ಕತೆ? ನನಗನ್ಸುತ್ತೆ ಇದು ನಿಜವಾದ ಹಬ್ಬ, ನಾಡಿನ ಹಬ್ಬ, ನಮ್ಮ ರಾಷ್ಟ್ರದ ಹಬ್ಬ. 75 ವರ್ಷ ಅಂದರೆ ಅದರಲ್ಲಿ ನಾವು ಕೂಡ ಸೇರ್ಕೊಂಡಿದ್ದೀವಿ ಅಂದರೆ ಒಂದರ ಹೇಳಬೇಕಂದ್ರೆ ನಿಜವಾದ ಅದೃಷ್ಟನೇ ಇದು. ಯಾರಿಗೆ ಸಿಗತ್ತೋ, ಯಾವ ದೇಶದಲ್ಲಿ ಈ ಥರ ಹಬ್ಬ ಒಂದು ಈ ಅದೃಷ್ಟ ಸಿಗತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೆ, ಹಿಂದೂಗಳು ಗಣಪತಿ ಹಬ್ಬ ಮಾಡ್ತಾರೆ, ಮುಸಲ್ಮಾನರು ರಂಜಾನ್ ಮಾಡ್ತಾರೆ, ಎಲ್ಲ ಸೇರಿ ಮಾಡೋ ಹಬ್ಬ ಅಂದ್ರೆ ಇದೇನು? ಹೌದು, ಇದೆಲ್ಲರೂ ನಮ್ಮ ಎಲ್ಲ ಸೋದರರೆಲ್ಲ ಇದ್ದಾರೆ, ಎಲ್ಲ ಸೇರಿ ನಾವು ಆಚರಿಸ್ಕೊಳ್ಳುವಂತ ಒಳ್ಳೆ ಒಳ್ಳೆ ಹಬ್ಬ ಇದು. ಅಮ್ಮ ತಾವೇನು ಹೇಳ್ತೀರಿ? ಖಂಡಿತ, ಈ ಮಾತು ನಿಜಾನೇನೆ. ಇಂಡಿಪೆಂಡೆನ್ಸ್ ಡೇ ಮಾಡೋದೊಂದೇ ದೊಡ್ಡ ಹಬ್ಬನೇ ದೇಶಕ್ಕೆ. ಸೊ ಎಲ್ಲರೂ ಖುಷಿಯಾಗಿ ಮಾಡ್ತಾ ಇದ್ದೀವಿ, ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. 75 ವರ್ಷ ಆಯ್ತು ಅಂದ್ರೆ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ, ಬಟ್ ಅಷ್ಟೇ ಖುಷಿ ಆಗ್ತಾ ಇದೆ ನಮ್ಗೆ. ಸರ್, ತಾವೇನು ಹೇಳ್ತೀರಿ? ಇದು 75 ವರ್ಷ ಅಂತಂದ್ರೆ ಇಟ್ಸ್ ಎ ಬಿಗ್ ಅಚೀವ್ಮೆಂಟ್ ಇನ್ ದಿ ಇನ್ ದಿ ಲೈಫ್ ಟೈಮ್ ಆಫ್ ಇನ್ ದಿ ಹಿಸ್ಟ್ರಿ ಆಫ್ ಎ ನೇಷನ್ ಅಂತ ಅನ್ಬೋದು. ಅದರಲ್ಲಿ ನಮ್ಮ ದೇಶದ ಬೇಕಾಶದ ಹೋರಾಡಿರುವಂತ ಯೋಧರು ಇರ್ತಾರೆ, ಅವರಿಗೆಲ್ಲ ಒಂದು ನಮ್ಮ ಒಂದು ನಮ್ಮನ್ನ ಸೇರಿಸಿ ತಿಳಿಸುವಂತ ಒಂದು ಅವಕಾಶ ನಮಗೆ. ಅದನ್ನ ನಮ್ಮ ದೇಶಕ್ಕೋಸ್ಕರ ಹೋರಾಡಿರುವಂತ ಯೋಧರಿಗೆ ನನ್ನ ನಮನಗಳನ್ನು ತೀರಿಸ್ತೀನಿ. ಹಾಗೆ ಸ್ವಾತಂತ್ರ್ಯ ಯಾವಾಗಲೂ ಚಿರಾಯವಾಗಿರಲಿ ಅಂತ ನಾನು ಹಾರೈಸ್ತೇನೆ. ಎಸ್, ನೀವೇನು ಹೇಳ್ತೀರಿ? ನಾವೇನ ಹೇಳ್ತೀವಿ ಅಂದ್ರೆ ಯಾವ ವರ್ಷನೂ ಈ ತರ ಸೇರಿರ್ಲಿಲ್ಲ, ಇದೇ ವರ್ಷ ಸೇರಿರೋದು. ತುಂಬಾ ಖುಷಿ ಆಗುತ್ತೆ, ಬಸ್ ನೋಡಿದ್ರೆ ತುಂಬಾ ರಶ್ ಇದೆ. ಫ್ರೀ ಅಲ್ಲ ಇವತ್ತು? ಅದಕ್ಕೆ ವಿ ಆರ್ ಪ್ರೌಡ್ ಟು ಬಿ ಅನ್ ಇಂಡಿಯನ್. ಜೈ ಹಿಂದ್. ಈಗ ಒಂದ್ ಸೆಷನ್ ಆಯ್ತು, ಒಂದ್ ಸೆಷನ್ ಮುಗೀತು. 75 ವರ್ಷ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದೀವಿ, ಬಹಳ ಖುಷಿ ಆಗಿದೀವಿ. ಆ 75 ವರ್ಷದಿಂದ ಸ್ವಾತಂತ್ರ್ಯ ತಂದ್ಕೊಟ್ರಲ್ಲ, ಅದ್ರ ಸಾರ್ಥಕತೆ ಇದೆಯಾ? ಇನ್ನು ಬಹಳ ಇದೆ ಸರ್, ಸಾರ್ಥಕತೆ ಬಂದಿದೆ. ನಾವು ಅವರು ಕೊಟ್ಟಿರೋ ಸ್ವಾತಂತ್ರ್ಯವನ್ನು ನಾವು ಇನ್ನೂ ತುಂಬ ಜವಾಬ್ದಾರಿಯಿಂದ ಇನ್ನೂ ಮುಂದುವರಿಸ್ಕೊಂಡು ತಗೊಂಡೋಗ್ಬೇಕು. ನಾನು ವಿಧಾನಸೌಧ ಮುಂದೆ ಬಂದೆ ಅಂದರೆ ಬೆಳಗ್ಗೆ ಕೂಡ ಬಂದು ಭಾಳಷ್ಟು ಜನ ಮಾತಾಡಿಸ್ದೆ, ಯಾರಿಗೆ ಬಂತು, ಎಲ್ಲಿಗೆ ಬಂತು 75ರ 47ರ ಸ್ವಾತಂತ್ರ್ಯ? 75 ವರ್ಷ ಆಯಿತು, ಆ ಸ್ವಾತಂತ್ರ್ಯವನ್ನು ನಾವೆಲ್ಲ ಪಡ್ಕೊಂಡಿದ್ದೀವಿ. ಎಷ್ಟಿಂದ ಪಡ್ಕೊಂಡಂಥವ್ರು ಅಲ್ಲಿ ಕುತ್ಕೊಂಡಿದ್ದಾರೆ 224 ಜನ, ಅದನ್ನು ಪರಿಪೂರ್ಣವಾಗಿ ಮಾಡ್ತಿದ್ದಾರ ಅಂತ. ಅದು ಪರಿಪೂರ್ಣ ಮಾಡ್ತಿದ್ದಾರೆ ಅಂತಂದ್ರೆ ಇದು ಇದು ಒಬ್ರು ಇಬ್ಬರದ ಅಲ್ಲ, ಇದು ಇದು ಜವಾಬ್ದಾರಿ ಎಲ್ಲ ಪ್ರಜೆಗಳದ್ದು ಜವಾಬ್ದಾರಿ. ಆದ್ದರಿಂದ ನಾವು ಇದು ಪ್ರಜಾಪ್ರಭುತ್ವ ಹೋರಾಡಬೇಕು ಅಂತಂದ್ರೆ ನಾವು ಮುಂದೆ ನಿಲ್ಲಬೇಕು. ಸೊ ನಾವು ಮುಂದೆ ಎಲ್ಲಿ ನಮ್ಮ ಸರ್ಕಾರ ಆಗಲಿ, ನಮ್ಮ ಇದೇ ವ್ಯವಸ್ಥೆ ಆಗಲಿ, ಎಲ್ಲಿ ತಪ್ಪಿದೆ ಅನ್ನೋದು ನಾವು ಕಂಡುಹಿಡಿಬೇಕು. ಆ ಕಂಡುಹಿಡಿಯೋದು ಒಂದೇ ಅಂದರೆ ಆ ತಪ್ಪನ್ನು ಹೇಗೆ ಸರಿಪಡಿಸ್ಕೋಬೇಕು ಅನ್ನೋದೊಂದು ಜವಾಬ್ದಾರಿಗೆ ನಾವು ಒಂದು ಕೆಲಸ. ಆ ತಿಳುವಳಿಕೆ, ಆ ಅರಿವು, ಆ ಜ್ಞಾನ ಅವ್ರಿಗೆಲ್ಲ ಇದೆಯಾ ಅಂತ? ಅವ್ರಿಗೆಲ್ಲ ಈ ಕೆಲವರು ಜವಾಬ್ದಾರಿ ಎಲ್ಲರಿಗೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಎಲ್ಲರೂ ಕಷ್ಟದ ಪ್ರಶ್ನೆ, ನಿಜವಾಗ್ಲೂ ಕಷ್ಟದ ಪ್ರಶ್ನೆ ಹೇಳಬೇಕು ಅಂದರೆ, ಬಟ್ ಅವ್ರು ತಿಳ್ಕೊಬೇಕು. ಜವಾಬ್ದಾರಿ ಜನಗಳಂತೂ ಖಂಡಿತ ಇದ್ದಾರೆ, ಅಷ್ಟರ ಬಗ್ಗೆ ಅಂತ ಹೇಳಬಲ್ಲ. ಜನಗಳು ನಿಜವಾಗ್ಲೂ ಜವಾಬ್ದಾರಿ ಗೊತ್ತಿದೆ, ಯಾವುದೇ ವಿಷಯದಲ್ಲೂ ಅವ್ರು ಫಾಲೋ ಮಾಡ್ತಾ ಇದ್ದಾರೆ. ಭಾಳ ಖುಷಿ ಆಯ್ತು, ಯಾಕಂದರೆ ಈ ದೇಶ 140 ಕೋಟಿ ಜನ,
ಎಲ್ಲರೂ ಸೇರಿ ಆಚರಿಸುವಂಥ ಹಬ್ಬ ಅಂದರೆ ಸ್ವಾತಂತ್ರ್ಯ ದಿನಾಚರಣೆ, ಹಾಗೆ ಗಣರಾಜ್ಯೋತ್ಸವ. ಗಣರಾಜ್ಯೋತ್ಸವ ಕಂಪೇರ್ ಮಾಡಿದ್ರೆ ಈ ಸ್ವಾತಂತ್ರ್ಯ ದಿನ ನಿಜವಾಗ್ಲೂ ಕೂಡ ಅರ್ಥಗರ್ಭಿತ ಅಂತ ನಾವೆಲ್ಲ ಹೇಳ್ತೀವಿ. ಸೊ ಫೈನ್ಲಿ ಇಲ್ಲೆಲ್ಲ ಭಾಳ ತಾತಂದಿರಿದ್ದಾರೆ, ಅವರು ಹಿರಿಯರು ಮಾತಾಡ್ತಿದ್ರು. ನಿಮ್ಮ ಪ್ರಕಾರ ಈ ಸ್ವಾತಂತ್ರ್ಯದ ಬಗ್ಗೆ ಏನು ಹೇಳ್ತೀರಿ ನೀವು? ಫ್ರೀಡಮ್ ನಮಗೆ ಸಿಕ್ಕಿದ್ದು ಎಷ್ಟೊಂದು ಜನದಿಂದ ಇರ್ಬೋದು, ಆದರೆ ನಮ್ಮ ಫ್ರೀಡಮ್ ಸಿಕ್ಕಿರೋ ಎಷ್ಟೊಂದು ಜನ ಕಷ್ಟಪಟ್ಟಿದ್ದಾರೆ, ಹಾಗೆ ನಾವು ಅಷ್ಟೇ ನಮ್ಮ ದೇಶಕ್ಕೂ ಏನಾದರೂ ಕೊಡಬೇಕು, ನಾವು ಹಾಗೆ ಕಷ್ಟಪಡಬೇಕು. ಎಲ್ಲ ಟ್ರೈ ಮಾಡ್ತೀವಿ, ತುಂಬ ಚೆನ್ನಾಗಿ ನಮ್ಮ ಇಂಡಿಯಾನ ಡೆವಲಪ್ ಮಾಡ್ತೀವಿ. ಬಹಳ ಖುಷಿ ಆಗಿತ್ತು. ಓಕೆ, ಫೈನ್ಲಿ ನಮ್ಮ ದೇಶ ಯಾವತ್ತು ನನಗೆ ಸಾರ್ಥಕ ಆಯ್ತಪ್ಪ, ನನ್ನ ದೇಶ ಖುಷಿ ಆಯಿತು ಅಂದರೆ ಯಾವ ರೀತಿ ಇರಬೇಕು ಅಂತ ಹೇಳ್ತಿರ್ತಾವು ಸರ್? ಯಾವ ರೀತಿ ಅಂತ ಹೇಳಿದ್ರೆ ಎಲ್ಲ ವಿಚಾರಗಳಲ್ಲೂ ಸರ್, ಆರ್ಥಿಕವಾಗಲಿ ಸಾಂಘಿಕವಾಗಲಿ, ಏನು ಹೇಳ್ತೀವಿ ಮೇಧೋಪಾದನವಾಗಿ ಆಗಲಿ, ಪ್ರತಿಯೊಂದರಲ್ಲೂ ಕೂಡ ಇಡೀ ಪ್ರಪಂಚದಲ್ಲೇ ನಾವು ಉನ್ನತ ಸ್ಥಾನದಲ್ಲಿ ಉನ್ನತ ಮಟ್ಟಕ್ಕೆ ನಾವು ಯಾವಾಗ ಸೇರ್ತೀವೋ ಆವಾಗ ನಾವು ಹೇಳ್ಬೋದು. ಅಲ್ಲ, ನಿರ್ಭೀತಿಯಾಗಿ ಜನ ಓಡಾಡೋ ಅಂತ ವ್ಯವಸ್ಥೆ ಆಗ್ಬೇಕು ನಮ್ಮ ದೇಶದಲ್ಲಿ, ನನ್ನ ಆಸೆ. ಸರ್, ತಾವೇನು ಹೇಳ್ತೀರಲ್ಲ ಸರ್? ನಾನು ಹೇಳೋದ್ರೆ ಪ್ರತಿಯೊಬ್ಬ ಪ್ರಜೆಯನ್ನು ತನ್ನ ಜವಾಬ್ದಾರಿ ಏನು ಅಂತ ತಿಳ್ಕೊಂಡು ವರ್ತಿಸಿದ್ರೆ ನಮ್ಮ ದೇಶ ನಿಜವಾಗಿ ಸುಭಿಕ್ಷವಾದ ಆಗೋದ್ರಲ್ಲಿ ಏನು ಸಂದೇಹ ಇಲ್ಲ. ಎಸ್ ವೀಕ್ಷಕರೇ, ಇನ್ನೊಂದು 4-5 ವರ್ಷ ಓಟ್ ಹಾಕ್ಬೋದು ಇವರು. ಇವರು ಸತತವಾಗಿ ಇಲ್ಲ ಅಂದ್ರೆ ಒಂದು 50 ವರ್ಷದಿಂದ ಮತದಾನ ಮಾಡಿದ್ದಾರೆ, ಎಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ. ಇಷ್ಟೇ, ವಿಧಾನಸೌಧ ಮುಂದೆ ನಿಂತ್ಕೊಂಡು ಪ್ರತಿಯೊಬ್ಬರು ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ನಮ್ಮ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು. ಆ 75 ವರ್ಷದ ಸಾರ್ಥಕತೆ ಆಗಬೇಕು ಅಂತಂದರೆ ನಮ್ಮ ಆಶೋತ್ತರ, ನಮ್ಮ ಬೇಡಿಕೆ, ಅಮ್ಮ ಹೇಳಿದ್ರು ನಿರ್ಭೀತವಾಗಿ ಜನ ಓಡಾಡೋ ಥರ ಆಗಬೇಕು, ಜನಗಳಿಗೆ ಸಕಲವೂ ಸಿಗಬೇಕು, ಆಗ ಸ್ವಾತಂತ್ರ್ಯ ಅಂತ. ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕಿದೆ, ಇವರಿಂದ ಸರಿಯಾದಂಥ ನಿರ್ಧಾರಗಳು ಸಿಕ್ಕಿದ್ರೆ ಡೆಫಿನೆಟ್ಲಿ ಈ ಖುಷಿ ದುಪ್ಪಟ್ಟಾಗುತ್ತೆ. ಆ 75ನೇ ವರ್ಷ ಅಟ್ಲೀಸ್ಟ್ 75ನೇ ವರ್ಷದ ಅಮೃತ ಸ್ವಾತಂತ್ರ್ಯ ಮಹೋತ್ಸವನ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂದರೆ ನಾವು ಆರಿಸಿ ಕಳಿಸಿರೋ ಜನಪ್ರತಿನಿಧಿಗಳು ನಮ್ಮ ಕಷ್ಟ ದುಃಖ ದುಮ್ಮಾನಗಳಿಗೆ ಸರಿಯಾಗಿ ಸ್ಪಂದಿಸಬೇಕು, ಸ್ಪಂದಿಸಬೇಕು. ಆಗ ನಾವು ಆರಿಸಿರೋ ಜನಪ್ರತಿನಿಧಿಗಳು ಮಾತಾಡಿದ್ದಕ್ಕೂ ಆರಿಸಿದ್ದಕ್ಕೂ ಅವ್ರಿಗೂ ಅರ್ಥಪೂರ್ಣವಾಗಿರುತ್ತೆ, ನಮಗೂ ಅರ್ಥಪೂರ್ಣವಾಗಿರುತ್ತೆ. ಇಷ್ಟೇ ಉದ್ದೇಶ. ಪ್ರಜಾಪ್ರಭುತ್ವದ ಈ ಒಂದು ದೊಡ್ಡ ಹಬ್ಬವನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. 75 ವರ್ಷ ಅವ್ರು ನಮಗೆ ಬ್ರಿಟಿಷರು ಕೊಟ್ಟೋದ್ರಲ್ಲ, ಅವ್ರು ಅವಾಗಲೇ ಒಂದು ಹೇಳಿದರು ನಮ್ಮಲ್ಲಿ ಯಾವ ರೀತಿ ವ್ಯವಸ್ಥೆಗಳಾಗುತ್ತೆ, ಏನೇನು ಕತೆ ಮುಂದಾಗುತ್ತೆ ಅಂತ. ಅದನ್ನೆಲ್ಲವನ್ನೂ ಕೂಡ ನಾವು ತಲೆ ತಗ್ಗಿಸದ ರೀತಿ ನಡ್ಕೋಬೇಕಾಗಿರೋರು ಅವರು. ಜನ ತಮ್ಮ ಓಟನ್ನು ಹಾಕ್ತಾರೆ ನೀವು ಯೋಗ್ಯರು ಅಂತ, ಅವರು ಯೋಗ್ಯರ ರೀತಿ ನಡ್ಕೊಂಡ್ರೆ ಒಳ್ಳೆ ನಿರ್ಧಾರ ಆಗುತ್ತೆ, ಅಯೋಗ್ಯರ ರೀತಿ ನಡ್ಕೊಂಡ್ರೆ ಬೇರೆ ಬೇರೆ ಅಧ್ವಾನ ಆಗುತ್ತೆ. ಏನೇ 75ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಸುಖ ಮತ್ತು ದುಃಖ ಎರಡು ವಿಚಾರಗಳನ್ನ ಚರ್ಚೆ ಮಾಡಿದ್ದೀವಿ. ಇಲ್ಲಿ ಲಕ್ಷಾಂತರ ಜನ ಇದ್ದಾರೆ, ಎಲ್ಲರನ್ನು ಕೂಡ ಮಾತಾಡಿಸ್ತೀನಿ. ಸೊ ನಿಮ್ಮ ಪ್ರಕಾರ 75ನೇ ವರ್ಷದ ಈ ಸ್ವಾತಂತ್ರ್ಯೋತ್ಸವದ ಸಾರ್ಥಕತೆ ಬಗ್ಗೆ ತಾವೇನು ಹೇಳ್ತೀರಿ, ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ವೀಕ್ಷಕರೇ, ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? 1947 ನಮಗೆ ಸ್ವಾತಂತ್ರ್ಯ ಬಂತು, 75 ವರ್ಷ ಕಳೀತು. ಸರ್, ನಿಮ್ಗೆಲ್ಲ ಎಷ್ಟು ವರ್ಷ? ನಮಗೆ 69. 74 ಅಂದ್ರೆ ಒಂದು ಸ್ವಾತಂತ್ರ್ಯ ಬಂದು 1 ವರ್ಷ ಆದ್ಮೇಲೆ ಹುಟ್ಟಿರೋರು. ಸರ್, ನಿಮ್ಗೆ? ನಮ್ಗೆ 72. ಎಸ್, ಓಕೆ. ಆ ಸ್ವಾತಂತ್ರ್ಯ ಬಂದಂತ ದಿನ ನಿಮ್ಗೆ ಅದರ ಅರಿವು ತಿಳುವಳಿಕೆ ಬರೋ ಇಟ್ಸ್ 15 ವರ್ಷ ಬೇಕಾಗಿತ್ತು. ಒಂದು 60ನೇ ವರ್ಷದ ರಾಜಕಾರಣಕ್ಕೂ ಇವತ್ತಿನ ರಾಜಕಾರಣಕ್ಕೂ ಏನು ವ್ಯತ್ಯಾಸ ಇದೆ ಅಂತೀರಿ? ವಲಸ ರಾಜಕಾರಣ ಇವಾಗ, ಆವಾಗ ಕ್ಲೀನ್ ರಾಜಕಾರಣ ಇತ್ತು. ಸ್ವಾತಂತ್ರ್ಯ ಬಂದಾಗ ನಿಮ್ಗೆ ಗೊತ್ತಲ್ಲ, ಬ್ರಿಟಿಷರ ಆಡಳಿತಕ್ಕೂ ನೀವೆಲ್ಲ ಕೇಳಿದ್ರಿ, ನಿಮ್ಮ ತಂದೆ ನಿಮ್ಮ ತಾತ ಎಲ್ಲ ಹೇಳ್ತಿದ್ರು. ಅವತ್ತಿನ ಆಡಳಿತಕ್ಕೂ ಇವತ್ತಿನ ಆಡಳಿತಕ್ಕೂ ಏನು ವ್ಯತ್ಯಾಸ ಅಂತೀರಿ? ಸ್ವಲ್ಪ ನ್ಯಾಯ ಧರ್ಮ ಅನ್ನೋದಿರೋದು, ಇವಾಗೆಲ್ಲ ಕರ್ಮ ಅನುಭವಿಸ್ತಾ ಇದ್ದೀವಿ. ಬ್ರಿಟಿಷರ ಆಳ್ವಿಕೆಯಲ್ಲಿ ನ್ಯಾಯ ಧರ್ಮ ಚೆನ್ನಾಗಿತ್ತು ಅಂತ? ಅಲ್ಲ, ಬ್ರಿಟಿಷರ್ ಅಲ್ಲ, ನಮ್ಮ ಇಂಡಿಪೆಂಡೆನ್ಸ್ ಬಂದ ಹೊಸದರಲ್ಲಿ. ಇವಾಗ ಬಂದ ಮೇಲೆ ಇವಾಗ ಒಂದು 20 ವರ್ಷದಿಂದ ರಾಜಕೀಯ ಹಾಳಾಗಿದೆ. ತಾವೇನು ಹೇಳ್ತೀರಿ? ಆಡಳಿತ ಚೆನ್ನಾಗಿದೆ, ಮೊದಲು ಬ್ರಿಟಿಷ್ಗಿಂತ ಇದು ಚೆನ್ನಾಗಿದೆ. ಸ್ವಲ್ಪ ಭ್ರಷ್ಟಾಚಾರ ಇದೆ, ಸರ್ ಹೋದ್ರೆ ಫಸ್ಟ್ ಕ್ಲಾಸ್ ಆಗಿರುತ್ತೆ. ತಮಗೆ ತಾವೇನು ಹೇಳ್ತೀರಿ? ಭ್ರಷ್ಟಾಚಾರ ಹೋದ್ರೆ ಸಾಗ ಹೋಗುತ್ತೆ. ಸರ್, ತಾವೇನು ಹೇಳ್ತೀರಿ, ಇವತ್ತಿನ ಸ್ವಾತಂತ್ರ್ಯ ಇವರಾಗಲೇ ತುಂಬ ಸೀನಿಯರ್ ಸಿಟಿಜನ್ಸ್, 60 ವರ್ಷ 70 ವರ್ಷದವರು, ನಿಮ್ಗೆ ಎಷ್ಟು ವರ್ಷ ಈಗ? ಸರ್, ಒಂದು 33. 33 ವರ್ಷ, ಸೇಮ್ ವರ್ಷ. ಏನು ಹೇಳ್ತೀರಿ, ಸ್ವಾತಂತ್ರ್ಯ ಸಿಕ್ಕೈತೆ, 75 ವರ್ಷ ಆಯ್ತು? ನಾನು ಮೊದಲನೇದಾಗಿ ಎಲ್ಲರಿಗೂ ಹೇಳೋದು, ಎಲ್ಲರಿಗೂ ಸ್ವಾತಂತ್ರ್ಯ ಹಬ್ಬದ ಶುಭಾಶಯಗಳು. ಒಂದು ಈ ನನಗೆ ಒಂದು ಖುಷಿ ಆಗ್ತಿದೆ, ಯಾಕೆಂದರೆ 75 ವರ್ಷದ ಸಂಭ್ರಮ ಈ ಜನ ಎಲ್ಲ ನೋಡ್ತಿದ್ರೆ ನಾನು ಒಂಥರ ಖುಷಿ ಅನಿಸ್ತಿದೆ. ಅದನ್ನೇ ಹೇಳ್ತಾ ಇದೆ ಸರ್, ರಾಜಕಾರಣಿಗಳು ಈ CM ಪ್ರಮಾಣ ವಚನಕ್ಕೆ ಜನ ಕಾಸು ಕೊಟ್ಟು ಕರ್ಕೊ ಬರ್ತಿದ್ರು, ಹಿಂಗೆ. ಆದ್ರೆ ಸ್ವಯಂ ಪ್ರೇರಿತರಾಗಿ ಲಕ್ಷಾಂತರ ಜನ ಬಂದು ಆ ಸೆಲ್ಫಿ ತಗೊಂಡು ಅಟ್ಲೀಸ್ಟ್ ವಿಧಾನಸೌಧ ಕಟ್ಟದ ಮೇಲೆ ಬಹಳ ಖುಷಿಯಾದಂತ ಜನಗಳು ಓಡಾಡ್ತಿರೋದು ಇವತ್ತೇ ಇರಬೇಕು ಅನ್ಸುತ್ತೆ. ಒಂದು ಅರಿವು ಮೂಡಿಸಿದೆ ಜನಗೆ, ಅರಿವು ಮೂಡಿಸಿ 75ನೇ ಮಹೋತ್ಸವ ಮಾಡ್ತಿರೋದು ಬಹಳ ಒಳ್ಳೇದು ಮಾಡಿದ್ದಾರೆ. ಲೈಟಿಂಗ್ ನೀವು ಪ್ರತಿ ವರ್ಷ ನೋಡ್ತೀರಿ ಏನ್ ಕತೆ ಲೈಟಿಂಗ್? ಆದ್ರೆ ಇವಾಗ ಸ್ವಲ್ಪ ಡಿಫ್ರೆಂಟ್ ಆಗಿ ಜಾಸ್ತಿ ಇದೆ.
ಮೊದಲೆಲ್ಲ ಇಷ್ಟು ಇರಲಿಲ್ಲ, ಇವಾಗ ಒಂದು ವಾರದಿಂದ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಮೋದಿ ಅದೇ BJP ಗೌರ್ಮೆಂಟ್ ಬಂದ್ಮೇಲೆ ಇವಾಗ ಸ್ವಲ್ಪ ಎಂಕರೇಜ್ ಮಾಡಿ ಎಲ್ಲ ಡೆವಲಪ್ ಮಾಡ್ತಿದೆ. ನೀವು ಸರ್ಕಾರದ ಬಗ್ಗೆ ತೃಪ್ತಿ ಇದೆಯಾ? ಸರ್ಕಾರ ತೃಪ್ತಿ ಅಂದರೆ ಎಷ್ಟು ಮಾಡಿದ್ರೂ ತೃಪ್ತಿ ಆಗಲ್ಲ ಮನುಷ್ಯನಿಗೆ, ಯಾಕೆಂದ್ರೆ ಅವ್ರು ಮಾಡೋದೇ ಇಲ್ವಲ್ಲ, ಮಾಡೋದು ಅರ್ಧಂಬರ್ಧ ಮಾಡ್ತಾರೆ, ಎಲ್ಲಿ ತೃಪ್ತಿ ಬರುತ್ತೆ? ಎವರೇಜ್ ಪೀಪಲ್ಗೂ ಸ್ವಾತಂತ್ರ್ಯ ಬರಬೇಕು. ರೈಟ್. ಅಂದರೆ 75 ವರ್ಷ ಆಯಿತು, 140 crore ಜನ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ಜನಗಳಿಗಿನ್ನು ಸ್ವಾತಂತ್ರ್ಯ ಬಂದಿಲ್ಲ ಬಹುತೇಕ ಜನರಿಗೆ. ಎಲ್ರಿಗೂ ಸ್ವಾತಂತ್ರ್ಯ ಬಂದಾಗ್ಲೇ ಅದರ ಸಂಭ್ರಮಾಚರಣೆ ಜಾಸ್ತಿ ಇರುತ್ತೆ. 100ನೇ ವರ್ಷಕ್ಕೆ ಏನಾರು ಆಗತ್ತೆ ಅಂತ ಆಗ್ಲೇ ಆಗ್ಬೇಕು. ಯಾಕೆಂದ್ರೆ ನೀವು ಕಂಡಾಗ ರಾಜಕಾರಣ ಜೋಬಾಲ್ ಕಾಸಿಲ್ಲ ಅಂದ್ರೆ ದಾಸ ಇನ್ನು ಚುನಾವಣೆ ಮಾಡ್ಬಿಟ್ಟು ವಿಧಾನಸೌಧಕ್ಕೆ ಕಳ್ಸೋರು. ಇವತ್ತು ಕೋಟಿ ಗಟ್ಟಲೆ ಇಲ್ಲ ಅಂದ್ರೆ ವಿಧಾನಸೌಧಕ್ಕೆ ಬರಕ್ಕಾಗಲ್ಲ. ಇಟ್ಸ್ ಪಾಸಿಬಲ್, ಸಾಧ್ಯ ಆಗತ್ತಾ? ಮೋದಿ ನೀವು ಇನ್ನೊಂದು 2 terms ಬಂದ್ರೆ ಆಗ್ತದೆ. ಮೋದಿ ಹೋಗ್ತಾ ಸಂಪೂರ್ಣವಾಗಿ ರಾಜಕೀಯ ಚರ್ಚೆಗಳಿದೆ, ಮತ್ತಷ್ಟು ಚರ್ಚೆ ಆಗ್ತಾ ಹೋಗ್ತಿರುತ್ತೆ. ಬಟ್ ನಿಮಗೆ ಅಲ್ಲ ನಿಮಗೆ ಒಂದು ಅವತ್ತಿನ ಸಮಾಜಕ್ಕೂ ಜನರ ಒಡನಾಟಕ್ಕೂ ಇವತ್ತಿನ ಒಡನಾಟಕ್ಕೂ ಏನಾರ ವ್ಯತ್ಯಾಸ ಇದೆಯಾ? ಇಲ್ಲ, ಬಹಳ ವ್ಯತ್ಯಾಸ ಇದೆ. ಚೆನ್ನಾಗಿದೆ ಇವಾಗೆಲ್ಲ ಒಡನಾಟ, ಚೆನ್ನಾಗಿದೆ. ಸ್ವಲ್ಪ ಅರಿವು ಚೆನ್ನಾಗಾಗ್ತಿದೆ. ಇವಾಗ ಫೋಟೋಸು ವಿಡಿಯೋಸು ಕ್ಯಾಮ್ರಾಗಳಿಂದ ಬೇಗ ಗೊತ್ತಾಗುತ್ತೆ, ಎಲ್ಲಿ ಏನಾದರೂ ಗೊತ್ತಾಗ್ತಿರುತ್ತೆ. ಓಕೆ, ನೀವು ನಮ್ಮಂಥ ಯಂಗ್ಸ್ಟರ್ಗಳಿಗೆ ಹಿರಿಯರು ಏನು ಸಂದೇಶ ಕೊಡ್ತೀರಿ? ನೀವೆಲ್ಲ ಮುಂದಕ್ಕೆ ಬರಬೇಕು, ದೇಶಕ್ಕೆ ಒಂದು ಇದು ಮಾಡಿ ಬಂದು ಒಂದು ಇದು ಮಾಡ್ಬೇಕು ನೀವೆಲ್ಲ. ಒಂದು ತಾವೇನು ಹೇಳ್ತೀರಿ? ಅಷ್ಟೇ, ಎಲ್ಲ ಯಂಗ್ಸ್ಟರ್ಸ್ಗೆ, ಯಂಗ್ಸ್ಟರ್ಸ್ ಎಲ್ಲ ಇವಾಗ ಅಡ್ವಾನ್ಸ್ ಟೆಕ್ನಾಲಜಿನಲ್ಲಿ ನೀವು ಅಲ್ಲಲ್ಲಿ ಆಗಿರೋ ಮಿಸ್ಟೇಕ್ಗಳು ಎಲ್ಲ ತೋರಿಸ್ತಾ ಇದ್ರೆ ಅವರೆಲ್ಲ ಸ್ವಲ್ಪ ತಿದ್ಕೋಬೋದು ಅಂತ ಅನ್ಕೊಂಡ್. ತಮ್ಮ ಲಾಸ್ಟ್ ವರ್ಡ್ಸ್? ಭ್ರಷ್ಟಾಚಾರ ಕಮ್ಮಿ ಆಗಬೇಕು. ಎಸ್, ಭಾಳ ಖುಷಿ ಆಯಿತು ಇವರೆಲ್ಲ ಖುಷಿ ಚೈತನ್ಯ ನೋಡಿ ನನಗೂ ಭಾಳ ಆಸಕ್ತಿ ಬಂತು. ಬಿಕಾಸ್ ಆಫ್ ಅವ್ರು ನಾವು ನಮ್ಗಂತೂ ಗ್ಯಾರಂಟಿ ಇಲ್ಲ, ನಾವು ಇಷ್ಟು ವರ್ಷ ಬದುಕ್ತೀವಿ ಬಾಳ್ತೀವಿ ಅಂತ. ನಾವು 40-50 years ಆದ್ಮೇಲೆ ನಮ್ದು ಅಷ್ಟೇ ನಮ್ದು ವ್ಯಾಲಿಡಿಟಿ ಅಂತ ಅನ್ಕೊಂಡಿದೀವಿ. ನಿಮ್ಮ ಜನ್ರೇಷನ್ನೇ ನೋಡೋಣ ಇದೊಂದು ಆಪರ್ಚುನಿಟಿ ಅಂತ 74 ಬನ್ನಿ, ಬಸ್ ತಗೊಂಡು ಬನ್ನಿ ಹುಮ್ಮಸ್ಸಾಗೆ. ನಾಳೆ ಏನು ರಾಜ್ಯ ರೈತ ಇರೋ ಬನ್ನಿ ನೋಡೋಣ, ಬನ್ನಿ ಅದೊಂದು ಆಪರ್ಚುನಿಟಿ ನೋಡೋಣ ಅಂತ. ನಿಮ್ಮ ಟಿವಿ ಇಂಟರ್ವ್ಯೂ ಕೊಟ್ಟಿದ್ದಕ್ಕೂ ನಮಗೆ ತುಂಬಾ ಸಂತೋಷ ಆಯ್ತು. ಎಲ್ಲರೂ ಯಾರ್ಯಾರು ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ, ಅದು ಸಬ್ಸ್ಕ್ರೈಬ್ ಆಗಿ ನಿಮ್ಗೆ ನಾಳೆ ವಿಡಿಯೋ ಸಿಗುತ್ತೆ. ಭಾಳ ಖುಷಿ ಆಯ್ತು ವೀಕ್ಷಕರೇ. ನಾನಾಗಲೇ ಹೇಳಿದೆ ಬಂದಾಗ ಎಲ್ರದ್ದು ಒಂದು ಪ್ರಶ್ನೆ, ಇಲ್ಲೇನು ಈಗ ಬಂದ್ಬಿಟ್ಟು ನಾವು ಅದೇ ಅವ್ರನ್ನ ಮೇಲ್ಗಡೆ ಕೂತ್ಕೊಳ್ಳೋರ ಬೈಕಂಡು ಆಡ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ. ಆ 75 ಸೆಲೆಬ್ರೇಷನ್ ನಾವು ಎಂಜಾಯ್ ಮಾಡಬೇಕು, ಇದು ನೋಡಬೇಕು ಅಂತ ಬಸ್ ಹತ್ಕೊಂಡು ಬಂದಿದ್ದೀವಿ, ಖುಷಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಮುಂದಿನ ಪೀಳಿಗೆಗೆ ಒಂದು ಸಂದೇಶ, ದೇಶಕ್ಕೊಂದು ಒಳ್ಳೆ ಹೆಸರು ತರೋಣ, ಒಗ್ಗಟ್ಟಾಗಿ ದೇಶವನ್ನು ಸರಿ ಮಾಡೋಣ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ರಿಗೂ. ನೋಡಲಿ ಅಂತ ಬಸ್ ತಗೊಂಡ್ರು ಫ್ರೀ ಬಿಟ್ಟರು ಇವತ್ತು, ಅದೊಂದು ಆಪರ್ಚುನಿಟಿ. ಕೆಲವು ಬಸ್ಗಳು ಫ್ರೀ ಅಂದ್ರೆ ಕಡಿಮೆ ಬೇರೆ ಮಾಡ್ಬಿಟ್ಟವ್ರ ಮೇಲೆ. ಕರ್ನಾಟಕ ಟಿವಿಗೆ ಜೈವಾಗಲಿ. ಎಸ್, ಓಕೆ, ಭಾಳ ಖುಷಿ ಆಯ್ತು. ಇನ್ನೂ ಭಾಳಷ್ಟು ಜನ ನನ್ನ ಜೊತೆ ಇದ್ದಾರೆ, ಎಲ್ಲರನ್ನೂ ಕೂಡ ಮಾತಾಡಿಸ್ತೀನಿ. ಯಾಕಂದ್ರೆ ನಮ್ಮ ಈ 75 ಸ್ವಾತಂತ್ರ್ಯದ ಸಾರ್ಥಕತೆ ಏನು ಎತ್ತ ಅಂತ ತಿಳ್ಕೊಳ್ಳೋಣ. ನಮಸ್ಕಾರ, ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.